ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ಭಗವಂತನು ಪ್ರಹ್ಲಾದನನ್ನು ಅನುಗ್ರಹಿಸಿ ಅಂತರ್ಧಾನ ಹೊಂದಿದುದು ಮತ್ತು ತ್ರಿಪುರ ಸಂಹಾರದ ಕಥೆ ಎಂಬ 10ನೆಯ ಅಧ್ಯಾಯಕ್ಕೆ ಸ್ವಾಗತ. ಧರ್ಮರಾಜ ಕೇಳು, ಪ್ರಹ್ಲಾದನು ಕೇವಲ ಬಾಲನಾಗಿದ್ದರೂ ಭಗವಂತನು ತನಗೆ ಕೊಡುವುದಾಗಿ ಹೇಳಿದ ವರಗಳೆಲ್ಲವೂ ಭಕ್ತಿ ಮಾರ್ಗಕ್ಕೆ ವಿರೋಧಿಗಳೆಂದು ತಿಳಿದು ತನ್ನನ್ನು ಮರುಳುಗೊಳಿಸತಕ್ಕ ಆ ಭಗವಂತನ ಮಾತುಗಳಿಗಾಗಿ ನಗುತ್ತಾ ಹೀಗೆಂದು ಹೇಳುವನು. ನಾಥ, ವಿಷಯಾಭಿಲಾಷೆ ಎಂಬುದು ನಮ್ಮಂಥವರಿಗೆ ಜನ್ಮಸಿದ್ಧವಾಗಿಯೇ ಬಂದಿರುವುದು. ಹೀಗಿರುವಾಗ ನೀನೂ ನಮಗೆ ಅಂತಹ ವಿಷಯಗಳಲ್ಲಿಯೇ ಆಸೆಯನ್ನು ತೋರಿಸಿ ವಂಚಿಸುವುದು ಯುಕ್ತವೇ? ಅದರಿಂದ ಉಂಟಾಗುವ ಅನರ್ಥಗಳನ್ನು ತಿಳಿದೇ ನಾನು ಅವುಗಳಲ್ಲಿ ಆಸೆಯನ್ನು ತೊರೆದು ಸಂಸಾರ ವಿಮೋಚನವನ್ನು ಅಪೇಕ್ಷಿಸಿ ನಿನ್ನಲ್ಲಿ ಮರೆಹೊಕ್ಕೆನು. ಆದರೆ ಪ್ರಯೋಜನಾಂತರಗಳಲ್ಲಿ ಅಪೇಕ್ಷೆಯಿಲ್ಲದ ಭಕ್ತಿ ಲಕ್ಷಣವು ನನ್ನಲ್ಲಿ ಇರುವುದೋ ಇಲ್ಲವೋ ಎಂಬುದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವುದಕ್ಕಾಗಿ ನೀನು ಹೀಗೆ ಆಸೆ ತೋರಿಸುವಂತಿದೆ. ಸಂಸಾರವೆಂಬ ವೃಕ್ಷಕ್ಕೆ ಬೀಜಗಳಂತೆಯೂ ಬಿಡಿಸುವುದಕ್ಕಾಗದ ಮನಸ್ಸಿನ ಗಂಟುಗಳಂತೆಯೂ ಇರುವ ಕಾಮೋಪಭೋಗಗಳಿಗಾಗಿ ನೀನು ನನ್ನನ್ನು ಪ್ರೇರಿಸುತ್ತಿರುವುದು ನನ್ನ ಮನಸ್ಸನ್ನು ಪರೀಕ್ಷಿಸುವುದಕ್ಕಲ್ಲದೆ ಬೇರೆಯಲ್ಲ. ಹಾಗಿಲ್ಲದ ಪಕ್ಷದಲ್ಲಿ ಕಾರುಣ್ಯ ಮೂರ್ತಿಯಾಗಿಯೂ ಸಮಸ್ತ ಲೋಕಗಳಿಗೂ ಹಿತೋಪದೇಶಕನಾಗಿಯೂ ಇರುವ ನೀನು ಅನರ್ಥ ಹೇತುಗಳಾದ ಈ ಕಾಮೋಪಭೋಗಗಳಿಗಾಗಿ ನನ್ನನ್ನು ಪ್ರೇರಿಸುವುದೆಂದರೇನು? ಅಜ್ಞಾನವೆಂಬ ಮಹಾಂಧಕಾರದಿಂದ ತುಂಬಿದ ಸಂಸಾರವೆಂಬ ಹಾಳು ಬಾವಿಯಲ್ಲಿ ಬಿದ್ದು ಕಣ್ಣು ಕಾಣದೆ ಆತ್ಮ ಪರಮಾತ್ಮ ತತ್ವವನ್ನು ತಿಳಿಯದೆ ನರಳುತ್ತಿರುವ ಜೀವಾತ್ಮನನ್ನು ಆ ನರಕದಿಂದ ಕರೆಯೇರಿಸಿ ಕಾಪಾಡುವುದಕ್ಕೆ ನೀನೊಬ್ಬನಲ್ಲದೆ ಬೇರೆ ಸಮರ್ಥರಿಲ್ಲ. ನಿನ್ನಿಂದ ಪ್ರತಿಫಲವನ್ನು ಅಪೇಕ್ಷಿಸಿ ನಿನ್ನನ್ನು ಆಶ್ರಯಿಸುವವನು ಒಂದು ಪದಾರ್ಥವನ್ನು ಕೊಟ್ಟು ಅದಕ್ಕಾಗಿ ಬೆಲೆಯನ್ನು ತೆಗೆದುಕೊಳ್ಳುವ ವ್ಯಾಪಾರಿಯೇ ಹೊರತು ನಿನ್ನ ಭಕ್ತನಲ್ಲ. ತನ್ನ ಪ್ರಭುವಿನಿಂದ ಪ್ರತಿಫಲವನ್ನು ಅಪೇಕ್ಷಿಸಿಯೇ ಸೇವೆ ಮಾಡತಕ್ಕವನು ಉತ್ತಮ ಭೃತ್ಯನಾಗಲಾರನು. ಅದರಂತೆಯೇ ತಾನು ಉಪಚಾರ ಮಾಡಿಸಿಕೊಳ್ಳುವುದಕ್ಕಾಗಿಯೇ ಭೃತ್ಯನ ಕೋರಿಕೆಗಳನ್ನು ಈಡೇರಿಸತಕ್ಕವನು ಪ್ರಭುವೆನಿಸಿಕೊಳ್ಳಲಾರನು. ಸ್ವಪ್ರಯೋಜನದಲ್ಲಿ ದೃಷ್ಟಿಯಿಡದೆ ನಮ್ಮೊಳಗೆ ಅನ್ಯೋನ್ಯ ಅನುರಾಗವನ್ನು ಹೆಚ್ಚಿಸತಕ್ಕ ಗುಣಗಳನ್ನು ನೋಡಿ ಅದಕ್ಕಾಗಿಯೇ ಒಬ್ಬರನ್ನೊಬ್ಬರು ಅನುವರ್ತಿಸತಕ್ಕವರೇ ನಿಜವಾಗಿ ಸ್ವಾಮಿ ಭೃತ್ಯರೆನಿಸುವರು. ಲೋಕದಲ್ಲಿ ಇಂಥವರು ಕೇವಲ ವಿರಳರಾಗಿದ್ದರು ನಮ್ಮಿಬ್ಬರಿಗೂ ಫಲಾಪೇಕ್ಷೆ ಇಲ್ಲದ ಸ್ವಾಮಿ ಭೃತ್ಯ ಭಾವ ಸಂಬಂಧವೇ ಏರ್ಪಟ್ಟಿರುವುದು. ನಮ್ಮಿಬ್ಬರಿಗೂ ಈ ಸಂಬಂಧವು ಅನಾದಿಯಾಗಿ ಸಹಜವಾಗಿಯೇ ಬಂದಿರುವುದೇ ಹೊರತು ಈಗ ಹೊಸದಾಗಿ ಬಂದುದಲ್ಲ. ಈ ನಮ್ಮಿಬ್ಬರ ಸಂಬಂಧವು ರಾಜನಿಗೂ ಭೃತ್ಯನಿಗೂ ಇರುವ ಸಂಬಂಧದ ಹಾಗಲ್ಲ, ಇದರ ರೀತಿಯೇ ಬೇರೆ. ಏಕೆಂದರೆ ರಾಜನು ತನ್ನ ಉಪಚಾರಕ್ಕಾಗಿ ಭೃತ್ಯನನ್ನು ಪೋಷಿಸುತ್ತಿರುವನು. ಭೃತ್ಯನು ಜೀವನೋಪಾಯಕ್ಕಾಗಿ ರಾಜನನ್ನು ಆಶ್ರಯಿಸಿ ಅವನ ಸೇವೆ ಮಾಡುವನು. ನಮ್ಮಿಬ್ಬರಿಗಿರುವ ಸಂಬಂಧದಲ್ಲಿ ಆ ವಿಧವಾದ ಪ್ರಯೋಜನ ಅಪೇಕ್ಷೆಗಳೇನೂ ಇರುವುದಿಲ್ಲ. ಸ್ವತಃ ಪೂರ್ಣ ಕಾಮನಾದ ನಿನಗೆ ನನ್ನಿಂದ ನಡೆಯಬೇಕಾದ ಕೆಲಸವೇನಿದೆ? ನಾನು ಫಲಾಪೇಕ್ಷೆಯಿಂದ ನಿನ್ನನ್ನು ಸೇವಿಸತಕ್ಕವನಲ್ಲ. ಇವೆಲ್ಲವೂ ಸರ್ವಜ್ಞನಾದ ನಿನಗೆ ತಿಳಿಯದ ವಿಷಯಗಳಲ್ಲ. ಆದರೆ ಈಗ ನೀನಾಗಿ ನನ್ನನ್ನು ಪ್ರೋತ್ಸಾಹಿಸುವುದರಿಂದ ನಾನು ಪ್ರಾರ್ಥಿಸಬೇಕಾದುದೊಂದುಂಟು. ನೀನು ನನಗೆ ಇಷ್ಟ ವರಗಳನ್ನು ಕೊಡುವ ಉದ್ದೇಶವುಳ್ಳವನಾಗಿದ್ದ ಪಕ್ಷದಲ್ಲಿ ನನ್ನ ಮನಸ್ಸಿನಲ್ಲಿ ಯಾವ ಕೋರಿಕೆಯೂ ಹುಟ್ಟದಂತೆ ಅನುಗ್ರಹಿಸು. ಇದೇ ಈಗ ನಾನು ನಿನ್ನಲ್ಲಿ ಪ್ರಾರ್ಥಿಸತಕ್ಕ ವರವು. ಕಾಮಾಪೇಕ್ಷೆಯುಳ್ಳ ಜೀವನು ಅದಕ್ಕಾಗಿ ಅನೇಕ ಪುಣ್ಯ ಪಾಪ ಕರ್ಮಗಳನ್ನು ನಡೆಸಿ ಮೇಲೆ ಮೇಲೆ ಹಲವು ಜನ್ಮಗಳನ್ನು ಎತ್ತುವನು. ಹೀಗೆ ಮೇಲೆ ಮೇಲೆ ಜನ್ಮಗಳನ್ನು ಎತ್ತುವುದರಿಂದ ಅವನ ಇಂದ್ರಿಯಗಳು, ಮನಸ್ಸು, ಪ್ರಾಣಗಳು, ವರ್ಣಾಶ್ರಮ ಧರ್ಮಗಳು, ಇಂದ್ರಿಯ ಜಯ, ಆತ್ಮ ಪರಮಾತ್ಮ ವಿಷಯಕವಾದ ಬುದ್ಧಿ, ಕೃತ್ಯಗಳಲ್ಲಿ ನಾಚಿಕೆ, ಜ್ಞಾನ ಸಂಪತ್ತು, ತೇಜಸ್ಸು, ಸ್ಮರಣಶಕ್ತಿ, ಸತ್ಯ, ಇವೇ ಮೊದಲಾದ ಗುಣಗಳೆಲ್ಲವೂ ಕ್ರಮವಾಗಿ ನಶಿಸಿ ಕೊನೆಗೆ ಸ್ಥಾವರ ಜನ್ಮವನ್ನು ಹೊಂದುವನು. ಮನುಷ್ಯನು ಮನಸ್ಸಿನಲ್ಲಿರುವ ಕಾಮಾಪೇಕ್ಷೆಗಳೆಲ್ಲವನ್ನೂ ಯಾವಾಗ ತೊರೆದು ಬಿಡುವನು
ಆಗ ಮಾತ್ರವೇ ಷಡ್ಗುಣ್ಯ ಪರಿಪೂರ್ಣನಾದ ನಿನ್ನ ಸಾಯುಜ್ಯವನ್ನು ಪಡೆಯುವನು. ಓ ದೇವ, ನೀನು ಜ್ಞಾನಾದಿ ಷಡ್ಗುಣ ಪರಿಪೂರ್ಣನು, ಪರಮ ಪುರುಷನು, ಸಮಸ್ತ ಪ್ರಾಣಿಗಳಿಗೂ ಅಂತರಾತ್ಮನು. ಆಶ್ರಿತರ ದುಃಖವನ್ನು ನೀಗಿಸುವುದೇ ನಿನ್ನ ಸ್ವಭಾವವು. ಅದ್ಭುತವಾದ ಈ ಸಿಂಹ ಸ್ವರೂಪದಿಂದ ನೀನು ನನಗೆ ಗೋಚರಿಸಿದುದರಿಂದಲೇ ನಿನ್ನ ಭಕ್ತ ವಾತ್ಸಲ್ಯವು ಹೊರಪಡುವುದು. ನೀನು ಅಪ್ರಮೇಯ ಸ್ವರೂಪ ಸ್ವಭಾವಗಳುಳ್ಳವನಾದುದರಿಂದಲೇ ಬ್ರಹ್ಮನೆಂದು ಕರೆಯಲ್ಪಡುವೆ. ನೀನು ಮೂರು ಲೋಕಗಳನ್ನು ಅಂತರ್ಯಾಮಿಯಾಗಿ ಧರಿಸಿರತಕ್ಕವನು. ಪ್ರಣವ ಶಬ್ದ ವಾಚ್ಯನು ನೀನೇ. ಇಂತಹ ನಿನಗೆ ನಮಸ್ಕಾರವು. ವಿರಕ್ತಿಯನ್ನು ಹೊರತು ಬೇರೆ ಯಾವ ವರಗಳನ್ನು ನಿನ್ನಲ್ಲಿ ನಾನು ಅಪೇಕ್ಷಿಸತಕ್ಕವನಲ್ಲ ಎಂದನು. ಆಗ ಭಗವಂತನು ಪ್ರಹ್ಲಾದನನ್ನು ಕುರಿತು, ವತ್ಸ, ನಿನ್ನಂತೆ ನನ್ನಲ್ಲಿ ವಿಶೇಷ ಭಕ್ತಿಯುಳ್ಳ ಪುರುಷರು ಇಹಲೋಕ ಸುಖಗಳನ್ನಾಗಲಿ ಪರಲೋಕ ಸುಖಗಳನ್ನಾಗಲಿ ಬಯಸದಿರುವುದೇನೋ ಸಹಜವೇ. ಹಾಗಿದ್ದರೂ ನೀನು ಈ ಮನ್ವಂತರವು ತೀರುವವರೆಗೆ ನನ್ನ ಆಜ್ಞೆಯಿಂದ ಈ ಲೋಕದಲ್ಲಿಯೇ ದೈತ್ಯ ಕುಲಕ್ಕೆ ಪ್ರಭುವಾಗಿ ಸಾಮ್ರಾಜ್ಯ ಭೋಗಗಳನ್ನು ಅನುಭವಿಸುತ್ತಿರು. ಈ ಕಾಲವೆಲ್ಲ ನೀನು ನನ್ನ ಕಥೆಗಳನ್ನೇ ಅನುಸಂಧಾನ ಮಾಡುತ್ತಾ ನನ್ನಲ್ಲಿ ನಟ್ಟ ಮನಸ್ಸುಳ್ಳವನಾಗಿರು. ಅದರಿಂದ ಸಂಸಾರ ಬಂಧವು ತಾನಾಗಿಯೇ ಬಿಟ್ಟು ಹೋಗುವುದು. ಸರ್ವಾಂತರಾತ್ಮನಾಗಿಯೂ ಯಜ್ಞಪತಿಯಾಗಿಯೂ ಸರ್ವೇಶ್ವರನಾಗಿಯೂ ಇರುವ ನನ್ನನ್ನು ಸೇರುವುದಕ್ಕೆ ಅಡ್ಡಿಯಾಗಿರುವ ನಿನ್ನ ಪುಣ್ಯ ಪಾಪ ಕರ್ಮಗಳೆಲ್ಲವನ್ನೂ ನೀನು ಅನುಭವಿಸಿಯೇ ತೀರಬೇಕು. ಮೋಕ್ಷದಲ್ಲಿ ಉದ್ದೇಶವುಳ್ಳವನಿಗೂ ಕೂಡ ತನ್ನ ಪ್ರಾಕೃತ ಕರ್ಮಗಳಿಗೆ ಫಲವಾಗಿ ಸುಖ ದುಃಖಗಳನ್ನು ಅನುಭವಿಸಿ ಕಳೆದಲ್ಲದೆ ಅವನ ಉದ್ದೇಶವು ಕೈಗೂಡದು. ಆದುದರಿಂದ ನೀನಾಗಿ ಅಪೇಕ್ಷಿಸದಿದ್ದರೂ ನಿನ್ನನ್ನು ನಾನು ಕಾಮೋಪಭೋಗಗಳಿಗಾಗಿ ಪ್ರೇರಿಸಬೇಕಾಗಿರುವುದು. ಸುಖಾನುಭವದಿಂದ ಪುಣ್ಯ ಕರ್ಮಗಳನ್ನು ಕಳೆಯುವಂತೆ ಪಾಪಗಳಿಗೆ ಫಲವಾದ ದುಃಖಾನುಭವಗಳನ್ನು ಮನಸ್ಸಿನಲ್ಲಿ ವಿಕಾರವಿಲ್ಲದೆ ತಾಳ್ಮೆಯಿಂದಲೇ ಅನುಭವಿಸಿ ಕಳೆಯಬೇಕು. ಈ ವಿಧವಾಗಿ ನೀನು ನಿನ್ನ ಆಯುಃಕಾಲವನ್ನು ಕಳೆದು ಕಾಲಕ್ರಮದಿಂದ ಈ ಶರೀರವನ್ನು ನೀಗಿ ದೇವಲೋಕದಲ್ಲಿಯೂ ಕೀರ್ತಿಸಲ್ಪಡುವ ಮಹಾ ಯಶಸ್ಸಿಗೆ ಭಾಗಿಯಾಗು. ಹೀಗೆ ಸಂಸಾರ ಬಂಧವನ್ನು ನೀಗಿ ನನ್ನ ಸಾನ್ನಿಧ್ಯವನ್ನು ಸೇರು. ವತ್ಸ, ಈಗ ನೀನು ನನ್ನ ವಿಷಯದಲ್ಲಿ ಹೇಳಿದ ಈ ಸ್ತುತಿವಾಕ್ಯಗಳನ್ನು ಲೋಕದಲ್ಲಿ ಯಾರು ಯಾರು ಭಕ್ತಿಯಿಂದ ಕೀರ್ತಿಸುವರೋ ಅವರೆಲ್ಲರೂ ನಿನ್ನಂತೆಯೇ ಕಾಲಕ್ರಮದಿಂದ ಕರ್ಮ ಬಂಧವನ್ನು ನೀಗಿ ದೇಹಾವಸಾನದಲ್ಲಿ ನನ್ನ ಸಾನ್ನಿಧ್ಯವನ್ನು ಸೇರಲಿ ಎಂದನು. ಆಗ ಪ್ರಹ್ಲಾದನು ಭಗವಂತನನ್ನು ಕುರಿತು, ಓ ಸರ್ವೇಶ್ವರ, ಹಾಗಿದ್ದರೆ ವರಪ್ರದನಾಗಿ ಬಂದ ನಿನ್ನಲ್ಲಿ ಈಗ ನಾನು ಅವಶ್ಯವಾಗಿ ವರವನ್ನು ಕೇಳಬೇಕಾದರೆ ಇದೊಂದನ್ನು ಮಾತ್ರ ಅನುಗ್ರಹಿಸು. ಈ ನನ್ನ ತಂದೆಯು ಸರ್ವೇಶ್ವರನಾದ ನಿನ್ನ ಮಹಾಮಹಿಮೆಯನ್ನು ತಿಳಿಯದೆ ಅಜ್ಞಾನದಿಂದ ನಿನ್ನನ್ನು ಭ್ರಾತೃದ್ರೋಹಿಯೆಂದು ದುರಭಿಪ್ರಾಯಪಟ್ಟು ನಿನ್ನಲ್ಲಿ ಬಹಳವಾಗಿ ವೈರವನ್ನು ಬೆಳೆಸಿಬಿಟ್ಟನು. ಇದಲ್ಲದೆ ಸಮಸ್ತ ಲೋಕಕ್ಕೂ ಹಿತೋಪದೇಶಕನಾಗಿಯೂ ಸರ್ವೇಶ್ವರನಾಗಿಯೂ ಇರುವ ನಿನ್ನನ್ನು ಬಹಳವಾಗಿ ನಿಂದಿಸಿರುವನು ಮತ್ತು ನಿನ್ನ ಭಕ್ತನಾದ ನನಗೂ ಅನೇಕ ವಿಧದಲ್ಲಿ ದ್ರೋಹವನ್ನೆಣಿಸಿದನು. ಹೀಗೆ ನಿನಗೂ ನಿನ್ನ ಭಕ್ತನಾದ ನನಗೂ ದ್ರೋಹವನ್ನೆಣಿಸುತ್ತಿದ್ದ ಈ ನನ್ನ ತಂದೆಯು ಆ ಪಾಪಗಳಿಂದ ಮುಕ್ತನಾಗುವಂತೆ ಅನುಗ್ರಹಿಸಬೇಕು. ಇದೇ ಈಗ ನಾನು ನಿನ್ನಲ್ಲಿ ಪ್ರಾರ್ಥಿಸತಕ್ಕ ವರವು. ದೇವ, ಆದರೆ ನಿನ್ನ ದೃಷ್ಟಿಗೆ ಬಿದ್ದಾಗಲೇ ನನ್ನ ತಂದೆಯು ಆ ಮಹಾಪಾತಕಗಳಿಂದ ಮುಕ್ತನಾಗಿರುವುದರಲ್ಲಿ ಸಂದೇಹವಿಲ್ಲ. ಆದರೂ ಪಿತೃಸ್ನೇಹದಿಂದ ಮತ್ತೊಮ್ಮೆ ನಾನಾಗಿ ನಿನ್ನಲ್ಲಿ ಪ್ರಾರ್ಥಿಸುವೆನು ಎಂದನು. ಅದಕ್ಕ ಭಗವಂತನು, ವತ್ಸ, ಕೇಳು. ನಿನ್ನ ತಂದೆಯು ಮಾತ್ರವೇ ಅಲ್ಲ, ಪರಮ ಸಾಧುವಾಗಿಯೂ ಭಕ್ತಾಗ್ರಣಿಯಾಗಿಯೂ ಇರುವ ನೀನು ಹುಟ್ಟಿದಾಗಲೇ ನಿನಗೆ ಹಿಂದಿನ ಮತ್ತು ಮುಂದಿನ 10 ತಲೆಮಾರುಗಳವರೆಗೂ ನಿನ್ನ ಕುಲದ ಪಿತೃಗಳೆಲ್ಲರೂ ಪಾವನರಾಗಿರುವರು. ಹೆಚ್ಚೇಕೆ, ನಿನ್ನಿಂದ ದೈತ್ಯ ಕುಲವೇ ಪವಿತ್ರವಾಯಿತೆಂದು ತಿಳಿ. ಜಗತ್ತೆಲ್ಲವೂ ಪರಮಾತ್ಮ ಸ್ವರೂಪವೆಂಬ ಭಾವದಿಂದ ಎಲ್ಲವನ್ನೂ ಸಮಬುದ್ಧಿಯಿಂದ ನೋಡತಕ್ಕವರಾಗಿಯೂ ಜಿತೇಂದ್ರಿಯರಾಗಿಯೂ ಸೌಶೀಲ್ಯಾದಿ ಗುಣಗಳುಳ್ಳವರಾಗಿಯೂ ಪರೋಪಕಾರಿಗಳಾಗಿಯೂ ಇರುವ ನನ್ನ ಭಕ್ತರು ಯಾವ ಯಾವ ಸ್ಥಳದಲ್ಲಿ ಇರುವರೋ ಆ ಪ್ರದೇಶಗಳು ಮ್ಲೇಚ್ಛ ದೇಶಗಳಾದರೂ ಪಾವನವೆಂದೇ ತಿಳಿಯಬೇಕು. ಓ ಬ್ರಹ್ಮಲಾತ, ಲೋಕದಲ್ಲಿ ನನ್ನ ಭಕ್ತರೆಂದು ಹೇಳಿಸಿಕೊಳ್ಳತಕ್ಕವರೆಲ್ಲರೂ
ಆಶೆಪಟ್ಟು ನಿನ್ನ ನಡತೆಯನ್ನೇ ಅನುಸರಿಸಬೇಕು. ಆದುದರಿಂದ ಭಗವದ್ಭಕ್ತರಿಗೆ ನೀನೇ ಮೊದಲನೆಯ ನಿದರ್ಶನವಾಗಿರುವೆ. ನನ್ನ ಭಕ್ತರೆಲ್ಲರೂ ನಿನ್ನ ನಡತೆಯನ್ನು ಅನುಸರಿಸಿಯೇ ದೇವತೆಗಳು, ಮನುಷ್ಯರು ಮೊದಲಾದ ಉತ್ತಮ ವರ್ಗದ ಮತ್ತು ನೀಚ ವರ್ಗದ ಪ್ರಾಣಿಗಳೆಲ್ಲವನ್ನು ನನ್ನ ಸ್ವರೂಪದಿಂದಲೇ ಭಾವಿಸುತ್ತಾ ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಲೂ ಯಾವ ಪ್ರಾಣಿಗೂ ಹಿಂಸೆಯನ್ನು ಮಾಡದೆ ಹಿತವನ್ನೇ ಕೋರುತ್ತಿರಬೇಕು. ಎಲ್ಲವನ್ನು ನನ್ನ ಶರೀರವೆಂದೇ ಭಾವಿಸಿ ಮನ್ನಿಸಬೇಕು. ನನ್ನಲ್ಲಿ ಭಕ್ತಿಯೊಂದನ್ನು ಹೊರತು ಬೇರೊಂದನ್ನು ಬಯಸಬಾರದು. ಇವೆಲ್ಲಕ್ಕೂ ನೀನೇ ಮೇಲುಪಂಕ್ತಿಯು. ಅದು ಹಾಗಿರಲಿ. ವತ್ಸ, ಇನ್ನು ನೀನು ನಿನ್ನ ತಂದೆಗೆ ಪ್ರೇತ ಕಾರ್ಯಗಳನ್ನು ಆರಂಭಿಸು. ನಿನ್ನನ್ನು ಪುತ್ರನನ್ನಾಗಿ ಪಡೆದುದರಿಂದಲೂ, ನನ್ನ ಶರೀರ ಸ್ಪರ್ಶದಿಂದಲೂ ನಿನ್ನ ತಂದೆಯು ಪುಣ್ಯಲೋಕಗಳನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲ. ನೀನು ಕೆಲವು ಕಾಲದವರೆಗೆ ನಿನ್ನ ತಂದೆಯ ಸಿಂಹಾಸನದಲ್ಲಿ ಕುಳಿತು ವೇದವಿದರಾದ ಮಹರ್ಷಿಗಳ ನಿಯಮಾನುಸಾರವಾಗಿ ರಾಜ್ಯವನ್ನು ನಡೆಸುತ್ತಾ ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ನಿನ್ನ ಸಮಸ್ತ ಕರ್ಮಗಳಿಗೂ ನನ್ನನ್ನೇ ಫಲವನ್ನಾಗಿ ಭಾವಿಸಿ ನನ್ನ ಆರಾಧನವನ್ನು ನಡೆಸುತ್ತಿರು ಎಂದನು. ಓ ಧರ್ಮರಾಜ, ಹೀಗೆ ಭಗವಂತನು ಆಜ್ಞಾಪಿಸಿದೊಡನೆ ಪ್ರಹ್ಲಾದನು ಅದರಂತೆಯೇ ತನ್ನ ತಂದೆಗೆ ದೇಹ ಸಂಸ್ಕಾರವನ್ನು ನಡೆಸಿದನು. ಅಲ್ಲಿದ್ದ ಬ್ರಾಹ್ಮಣ ಶ್ರೇಷ್ಠರೆಲ್ಲರೂ ಅವನಿಗೆ ರಾಜ್ಯಾಭಿಷೇಕವನ್ನು ನಡೆಸಿದರು. ಆಮೇಲೆ ಇತ್ತಲಾಗಿ ಬ್ರಹ್ಮದೇವನು ಸಮಸ್ತ ದೇವತೆಗಳೊಡಗೂಡಿ ಶಾಂತಮೂರ್ತಿಯಾದ ಶ್ರೀ ನೃಸಿಂಹನನ್ನು ಶುದ್ಧ ವಾಕ್ಯಗಳಿಂದ ಸ್ತುತಿಸಿ ಹೀಗೆಂದು ವಿಜ್ಞಾಪಿಸುವನು. ಓ ದೇವದೇವ, ನೀನು ಸರ್ವೇಶ್ವರನು, ಸಮಸ್ತ ಲೋಕವನ್ನು ಸೃಷ್ಟಿಸತಕ್ಕವನು. ನಮ್ಮೆಲ್ಲರಿಗೂ ನೀನೇ ಆದಿಪುರುಷನು. ಲೋಕ ಕಂಟಕನಾಗಿಯೂ ಮಹಾಪಾಪಿಷ್ಠನಾಗಿಯೂ ಇರುವ ಈ ರಾಕ್ಷಸನು ನಮ್ಮೆಲ್ಲರ ಭಾಗ್ಯೋದಯದಿಂದ ಈಗ ಸಂಹೃತನಾದನು. ಇವನಿಂದ ಉಂಟಾದ ಅನರ್ಥಗಳೆಲ್ಲಕ್ಕೂ ನಾನೇ ಮೂಲವೆನಿಸಿಕೊಂಡೆನು. ನನ್ನಿಂದ ಸೃಷ್ಟಿಸಲ್ಪಟ್ಟ ಯಾವ ಭೂತಗಳಿಂದಲೂ ಮರಣವಿಲ್ಲದಂತೆ ನಾನೇ ಇವನಿಗೆ ವರವನ್ನು ಕೊಟ್ಟುಬಿಟ್ಟೆನು. ಆ ವರಬಲದಿಂದಲೂ ತನ್ನ ತಪಸ್ಸಿನಿಂದಲೂ ಕೊಬ್ಬಿದ ಈ ನೀಚನು ಶಾಸ್ತ್ರೋಕ್ತಗಳಾದ ವರ್ಣಾಶ್ರಮ ಧರ್ಮಗಳೆಲ್ಲವನ್ನೂ ಹಾಳು ಮಾಡುತ್ತಿದ್ದನು. ಈಗ ದೈವಾಧೀನದಿಂದ ಇವನು ನಿನ್ನ ಕೈಗೆ ಸಿಕ್ಕಿ ಹತನಾದನು. ಪರಮ ಸಾಧುವಾಗಿಯೂ ಮಹಾಭಾಗವತೋತ್ತಮನಾಗಿಯೂ ಇರುವ ಅವನ ಮಗನಾದ ಈ ಬಾಲಕನು ಕೂಡ ದೈವಾಧೀನವಾಗಿ ನಿನ್ನ ಕೃಪೆಗೆ ಪಾತ್ರನಾಗಿ ಬದುಕಿಕೊಂಡನು. ಈತನು ಉಗ್ರ ಕೋಪದಿಂದ ಜ್ವಲಿಸುತ್ತಿದ್ದ ನಿನ್ನನ್ನು ಸಮೀಪಿಸಿ ನಿನ್ನ ಕೋಪಶಾಂತಿಯನ್ನು ಮಾಡಿದುದು ದೈವ ಕೃಪೆಯಲ್ಲದೆ ಬೇರೆಯಲ್ಲ. ಓ ಭಗವಂತ, ಈ ನಿನ್ನ ನೃಸಿಂಹ ಸ್ವರೂಪವು ಸ್ಮರಣ ಮಾತ್ರದಿಂದಲೇ ಮನುಷ್ಯನಿಗೆ ಸಮಸ್ತ ಭಯಗಳನ್ನು ನೀಗಿಸಿ ರಕ್ಷಿಸುವುದು. ಹೆಚ್ಚೇಕೆ, ನಿನ್ನ ಈ ರೂಪವನ್ನು ಧ್ಯಾನ ಮಾಡತಕ್ಕ ಮನುಷ್ಯನಿಗೆ ಸಾಕ್ಷಾತ್ತಾಗಿ ಮೃತ್ಯುವಿನಿಂದಲೂ ಭಯವಿಲ್ಲವು. ಇದಕ್ಕೆ ಈ ಬ್ರಹ್ಮಲಾತನೇ ಪ್ರತ್ಯಕ್ಷ ನಿದರ್ಶನವು ಎಂದನು. ಆಗ ಭಗವಂತನು ಬ್ರಹ್ಮನನ್ನು ಕುರಿತು, ವತ್ಸ ಚತುರ್ಮುಖ, ನೀನು ಕ್ರೂರ ಸ್ವಭಾವವುಳ್ಳ ದೈತ್ಯರ ತಪಸ್ಸಿಗೂ ಮುಖಸ್ತುತಿಗೂ ಮರುಳಾಗಿ ಈ ವಿಧವಾದ ವರಗಳನ್ನು ಕೊಡಬಾರದು. ಹಾವಿಗೆ ಹಾಲಿರದಷ್ಟು ಅದರ ವಿಷವನ್ನು ಹೆಚ್ಚಿಸುವಂತೆ ದುಷ್ಟರಾದ ದೈತ್ಯರಿಗೆ ಇಷ್ಟ ವರಗಳನ್ನು ಕೊಟ್ಟು ಪ್ರೋತ್ಸಾಹಿಸುವುದರಿಂದ ಲೋಕೋಪದ್ರವಕ್ಕೆ ಅವಕಾಶವನ್ನು ಹೆಚ್ಚಿಸಿದಂತಾಗುವುದು. ಆದುದರಿಂದ ನೀನು ಇನ್ನು ಮೇಲೆ ಈ ವಿಚಾರದಲ್ಲಿ ಬಹಳ ಎಚ್ಚರದಿಂದಿರಬೇಕು ಎಂದನು. ಓ ಧರ್ಮರಾಜ, ಭಗವಂತನು ಬ್ರಹ್ಮದೇವನಿಗೆ ಹೀಗೆಂದು ಹೇಳಿ ಅವನಿಂದ ಸತ್ಕೃತನಾಗಿ ಸಮಸ್ತ ಭೂತಗಳು ನೋಡುತ್ತಿರುವ ಹಾಗೆಯೇ ಅಂತರ್ಧಾನವನ್ನು ಹೊಂದಿದನು. ಆಮೇಲೆ ಇತ್ತಲಾಗಿ ಪ್ರಹ್ಲಾದನು ಬ್ರಹ್ಮ ರುದ್ರರನ್ನು ಮರೀಚಿ ಮೊದಲಾದ ಪ್ರಜಾಧಿಪತಿಗಳನ್ನು ಭಗವದಂಶಭೂತರೆಂಬ ಗೌರವ ಭಾವದಿಂದ ಪೂಜಿಸಿ ಅವರೆಲ್ಲರಿಗೂ ತಲೆಬಗ್ಗಿ ನಮಸ್ಕರಿಸಿದನು. ಆಮೇಲೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಮಹರ್ಷಿಗಳೊಡಗೂಡಿ ಬಂದು ಪ್ರಹ್ಲಾದನನ್ನು ದೈತ್ಯ ದಾನವ ಕುಲಕ್ಕೆಲ್ಲ ರಾಜನನ್ನಾಗಿ ಮಾಡಿದರು. ದೇವತೆಗಳೆಲ್ಲರೂ ಪ್ರಹ್ಲಾದನನ್ನು ಅನೇಕ ವಿಧದಿಂದ ಸ್ತುತಿಸಿ ಅವನಿಗೆ ಆಶೀರ್ವಾದಗಳನ್ನು ಮಾಡಿ ಅವನಿಂದ ಸತ್ಕೃತನಾಗಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೋಗಿ ಸೇರಿದರು. ಓ ಧರ್ಮರಾಜ, ಹೀಗೆ ವೈಕುಂಠ ದ್ವಾರಪಾಲಕರಾದ ಜಯ ವಿಜಯರಿಬ್ಬರು ಸನಕಾದಿ ಮಹರ್ಷಿಗಳ ಶಾಪದಿಂದ ದೈತ್ಯರಾಗಿ ಹುಟ್ಟಿ ವಿಷ್ಣು ದ್ವೇಷಗಳೆನಿಸಿಕೊಂಡಿದ್ದರು. ಹುಟ್ಟಿದುದು ಮೊದಲು ಆ ದ್ವೇಷಬುದ್ಧಿಯಿಂದಲೇ ಭಗವಂತನನ್ನು ಎಡಬಿಡದೆ ಮನಸ್ಸಿನಲ್ಲಿ ಸ್ಮರಿಸುತ್ತಿದ್ದರಲ್ಲವೇ?
ಹೀಗೆ ಅವರ ಹೃದಯದಲ್ಲಿ ನಿತ್ಯ ವಾಸವನ್ನು ಮಾಡುತ್ತಿದ್ದ ಭಗವಂತನೇ ಕೊನೆಗೆ ಭಕ್ತರನ್ನು ಕಾಪಾಡಬೇಕೆಂಬ ನೆವದಿಂದ ನೃಸಿಂಹ ರೂಪವನ್ನು ತಾಳಿ ಬಂದು ಅವರಿಗೆ ರಾಕ್ಷಸ ಜನ್ಮ ವಿಮೋಚನವನ್ನು ಮಾಡಿದನು. ಆದರೆ ಮಹರ್ಷಿಗಳ ಶಾಪದಂತೆ ಜಯ ವಿಜಯರು ಇನ್ನೂ ಹೀಗೆಯೇ ಮತ್ತೆರಡು ಜನ್ಮಗಳನ್ನು ಕಳೆಯಬೇಕಾಗಿದ್ದುದರಿಂದ ಆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳೇ ತಿರುಗಿ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ದರು. ಅವರಿಬ್ಬರು ಶ್ರೀರಾಮನನ್ನು ದ್ವೇಷಿಸಿ ಅವನ ಬಾಣಗಳಿಂದ ಎದೆ ಸೀಳಿ ಬಿತ್ತು. ಇದರ ಹಿಂದಿನ ಜನ್ಮದಲ್ಲಿ ಹೇಗೋ ಹಾಗೆಯೇ ಸಾಯುವಾಗಲೂ ಆ ರಾಮನನ್ನೇ ಧ್ಯಾನಿಸುತ್ತಾ ದೇಹತ್ಯಾಗವನ್ನು ಮಾಡಿದರು. ಅವರೇ ತಿರುಗಿ ಶಿಶುಪಾಲ ದಂತವಕ್ತರನ್ನಾಗಿ ಹುಟ್ಟಿ ಶ್ರೀಕೃಷ್ಣನಲ್ಲಿ ದ್ವೇಷವನ್ನು ಬೆಳೆಸಿದರು. ಓ ಧರ್ಮರಾಜ, ನಿನ್ನ ರಾಜಸೂಯೆಯಾಗ ಕಾಲದಲ್ಲಿ ನಾವೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಅವರಿಬ್ಬರು ಶ್ರೀಕೃಷ್ಣನಿಂದ ಸಂಹೃತರಾಗಿ ಸಾಯುಜ್ಯವನ್ನು ಹೊಂದಿದರಲ್ಲವೇ? ಇವರಿಬ್ಬರು ಮಾತ್ರವೇ ಅಲ್ಲದೆ ಹೀಗೆಯೇ ಕೃಷ್ಣ ದ್ವೇಷಿಗಳಾದ ಇನ್ನೂ ಅನೇಕ ರಾಜರು ಆ ದ್ವೇಷ ಬುದ್ಧಿಯಿಂದ ಅವನನ್ನೇ ಎಡಬಿಡದೆ ಮನಸ್ಸಿನಲ್ಲಿ ಭಾವಿಸುತ್ತಿದ್ದು ಅದರಿಂದ ತಮ್ಮ ಪ್ರಾರಬ್ಧಕ ಪಾಪವನ್ನು ಕಳೆದು ಸಾಯುಜ್ಯವನ್ನು ಹೊಂದಿರುವರು. ಕಣಜದ ಹುಳುವಿನ ಕೈಗೆ ಸಿಕ್ಕಿ ಬಿದ್ದ ಕೀಟಗಳು ತಮಗೆ ವೈರಿಯಾದ ಆ ಹುಳುವಿನ ಭಯದಿಂದ ಅದನ್ನೇ ಎಡಬಿಡದೆ ಧ್ಯಾನಿಸುತ್ತಿದ್ದು ಆ ಭಾವನೆಯಿಂದ ಕೊನೆಗೆ ಆ ಕಣಜದ ರೂಪವನ್ನೇ ಹೊಂದುವಂತೆ ಇವರೆಲ್ಲರೂ ದ್ವೇಷ ಬುದ್ಧಿಯಿಂದಲೇ ಭಗವಂತನನ್ನು ಸ್ಮರಿಸಿ ಅದರಿಂದ ವಿಷ್ಣು ಸಾರೂಪ್ಯವನ್ನು ಹೊಂದಿರುವರು. ಹೀಗೆ ಶಿಶುಪಾಲಾದಿ ರಾಜರು ದೃಢ ದ್ವೇಷದಿಂದ ಆ ಭಗವಂತನನ್ನೇ ಚಿಂತಿಸುತ್ತಿದ್ದು ಅನನ್ಯ ಪ್ರಯೋಜನವಾದ ಭಕ್ತಿಯಿಂದ ಹೇಗೋ ಹಾಗೆ ಅದರಿಂದ ಸಾಯುಜ್ಯವನ್ನು ಹೊಂದಿರುವರು. ಆದುದರಿಂದ ಭಗವಂತನು ತನ್ನನ್ನು ದ್ವೇಷದಿಂದಾಗಲಿ ಕಾಮದಿಂದಾಗಲಿ ಭಕ್ತಿಯಿಂದಾಗಲಿ ಯಾವುದಾದರೂ ಒಂದು ವಿಧದಿಂದ ಸ್ಮರಿಸತಕ್ಕವರಿಗೆ ತನ್ನ ಸಾಯುಜ್ಯವನ್ನು ಕೊಡುವನು. ಓ ಧರ್ಮರಾಜ, ದ್ವೇಷ ಬುದ್ಧಿಯುಳ್ಳ ಶಿಶುಪಾಲಾದಿಗಳಿಗೆ ಭಗವತ್ ಸಾರೂಪ್ಯವು ಹೇಗೆ ಕೈಗೂಡಿತೆಂದು ನೀನು ಕೇಳಿದುದಕ್ಕಾಗಿ ನಿನಗೆ ಹೇಳಬೇಕಾದ ವಿಷಯಗಳನ್ನು ಹೇಳಿದೆನು. ಬ್ರಾಹ್ಮಣ ಕುಲಕ್ಕೆ ಪ್ರಿಯನಾಗಿಯೂ ದೇವದೇವನಾಗಿಯೂ ಸರ್ವಾಂತರ್ಯಾಮಿಯಾಗಿಯೂ ಸರ್ವಾಧಾರನಾಗಿಯೂ ಇರುವ ಮಹಾವಿಷ್ಣುವಿನ ಈ ಅವತಾರ ಚರಿತ್ರೆಯು ಅತ್ಯಂತ ಪುಣ್ಯಕರವಾದುದು. ಇದರಲ್ಲಿ ಆದಿದೈತ್ಯರಾದ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ವಧವು, ಭಾಗವತೋತ್ತಮನಾದ ಪ್ರಹ್ಲಾದನ ನಡತೆಗಳು, ಆತನಲ್ಲಿದ್ದ ಭಕ್ತಿ ಜ್ಞಾನ ವೈರಾಗ್ಯಗಳು ಹೊರಪಡುವವು. ಭಗವಂತನ ಗುಣಗಳು ಚರಿತ್ರೆಗಳು ವ್ಯಕ್ತವಾಗುವವು ಮತ್ತು ಇದರಿಂದ ಸತ್ವಾದಿ ಗುಣಗಳ ಸ್ವರೂಪವು ಕರ್ಮಗಳ ಸ್ವರೂಪವು ಉತ್ತಮ ಮಧ್ಯಮ ಅಧಮಗಳೆನಿಸಿಕೊಂಡ ದೇವಾಸುರರ ಸ್ಥಾನಗಳಿಗೆ ಕಾಲಗತಿಯಿಂದ ಉಂಟಾಗತಕ್ಕ ವ್ಯತ್ಯಾಸವು ವರ್ಣಿಸಲ್ಪಟ್ಟಿರುವವು ಮತ್ತು ಈ ಉಪಾಖ್ಯಾನದಲ್ಲಿ ಭಗವತ್ ಪ್ರಾಪ್ತಿಗೆ ಕಾರಣಗಳಾದ ಭಾಗವತ ಧರ್ಮಗಳು ಆತ್ಮವಿಚಾರವು ವಿವರಿಸಲ್ಪಟ್ಟಿರುವವು. ಹೀಗೆ ಭಗವಂತನ ವೀರ್ಯಾದಿ ಗುಣಗಳನ್ನು ವಿವರಿಸತಕ್ಕ ಈ ಪುಣ್ಯ ಚರಿತ್ರವನ್ನು ಯಾವನು ಶ್ರದ್ಧೆಯಿಂದ ಕೇಳಿ ಕೊಂಡಾಡುತ್ತಿರುವನು ಅವನು ಕಾಮಪಾಶದಿಂದ ಬಿಡಲ್ಪಡುವನು. ಓ ಧರ್ಮರಾಜ, ಯಾವನು ಆದಿಪುರುಷನಾದ ಭಗವಂತನ ಈ ನೃಸಿಂಹಾವತಾರದ ಲೀಲೆಗಳನ್ನು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ವಧವನ್ನು ಸಜ್ಜನ ಶಿರೋಮಣಿಯಾದ ಪ್ರಹ್ಲಾದನ ಮಹಿಮೆಯನ್ನು ಶ್ರದ್ಧೆಯಿಂದ ಪಠಿಸುವನು ಅವನು ಎಂದೆಂದಿಗೂ ಭಯವಿಲ್ಲದ ಮೋಕ್ಷವನ್ನು ಹೊಂದುವನು. ಧರ್ಮರಾಜ, ಈ ಮನುಷ್ಯ ಲೋಕದಲ್ಲಿ ನೀವೇ ಮಹಾಭಾಗ್ಯಶಾಲಿಗಳು. ಸಾಕ್ಷಾತ್ ಪರಬ್ರಹ್ಮನೇ ಶ್ರೀಕೃಷ್ಣ ರೂಪದಿಂದ ಮನುಷ್ಯಾವತಾರವನ್ನೆತ್ತಿ ನಿಮ್ಮ ಮನೆಗಳಲ್ಲಿ ರಹಸ್ಯವಾಗಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಭಾಗ್ಯವನ್ನು ನೋಡಿ ಮಹರ್ಷಿಗಳು ಕೂಡ ನಿಮ್ಮಲ್ಲಿಗೆ ಹುಡುಕಿಕೊಂಡು ಬರುತ್ತಿರುವರು. ರಾಜೇಂದ್ರ, ಆ ಶ್ರೀಕೃಷ್ಣನು ನಿನ್ನ ಮಾವನ ಮಗನಾಗಿ ಹುಟ್ಟಿದ ಮಾತ್ರಕ್ಕೆ ಅವನನ್ನು ಸಾಧಾರಣ ಬಂಧುವೆಂದು ಎಣಿಸಬೇಡ. ಆತನೇ ಪರಬ್ರಹ್ಮನು, ಆತನೇ ಸರ್ವಲೋಕಪ್ರಿಯನು, ಆತನೇ ಕೇವಲ ಜ್ಞಾನಾನಂದ ಸ್ವರೂಪನು, ಆತನೇ ಪರಮ ಪೂಜ್ಯನು. ನಿಮ್ಮ ಭಾಗ್ಯೋದಯದಿಂದ ಆ ಪರಮ ಪುರುಷನೇ ಈಗ ನಿಮಗೆ ಹೇಳಿದ ಕೆಲಸವನ್ನು ಮಾಡತಕ್ಕ ಭೃತ್ಯನಾಗಿಯೂ ಆಗಾಗ ಹಿತೋಪದೇಶವನ್ನು ಮಾಡತಕ್ಕ ಗುರುವಾಗಿಯೂ ಇರುವನು. ಹೀಗೆ ಪರಮ ಪುರುಷನೊಡನೆ ಹಲವು ವಿಧದ ಸಂಬಂಧವುಳ್ಳ ನಿಮ್ಮ ಭಾಗ್ಯಕ್ಕಿಂತಲೂ ಮೇಲಾದ ಭಾಗ್ಯವುಂಟೆ? ಆತನ ಮಹಿಮೆಯನ್ನು ಬ್ರಹ್ಮ ರುದ್ರಾದಿಗಳು ತಿಳಿಯಲಾರರು. ಬ್ರಹ್ಮಾದಿಗಳೆಲ್ಲರೂ ಧ್ಯಾನದಿಂದಲೂ ಭಕ್ತಿಯಿಂದಲೂ ಇಂದ್ರಿಯ ಜಯದಿಂದಲೂ ಯಾವನನ್ನು ಆರಾಧಿಸುತ್ತಿರುವರು? ಯೋಗೀಶ್ವರರಿಗೆ ಪ್ರಭುವಾದ ಆ ಭಗವಂತನು ನಮ್ಮಲ್ಲಿ ಅನುಗ್ರಹವನ್ನು ತೋರಿಸಲಿ. ಓ ರಾಜ,
ಹಿಂದೊಮ್ಮೆ ಈ ಶ್ರೀಕೃಷ್ಣನು ಮಾಯಾವಿ ಎನಿಸಿಕೊಂಡ ಮಯನೆಂಬ ರಾಕ್ಷಸನಿಂದ ನಷ್ಟವಾಗುತ್ತಿದ್ದ ರುದ್ರನ ಯಶಸ್ಸನ್ನು ಸ್ಥಿರವಾಗಿ ನಿಲ್ಲುವಂತೆ ಮಾಡಿರುವನು. ಹೀಗೆ ಬ್ರಹ್ಮ ರುದ್ರಾದಿಗಳಿಗೂ ಆಗಾಗ ಕ್ಷೇಮ ಚಿಂತಕನಾದ ಆ ಶ್ರೀಕೃಷ್ಣನ ಪ್ರಭಾವವನ್ನು ಕೇಳಬೇಕೆ ಎಂದನು. ಆಗ ಧರ್ಮರಾಜನು ನಾರದನನ್ನು ಕುರಿತು, ಓ ಮುನೀಂದ್ರ, ಜಗದೀಶ್ವರನೆನಿಸಿಕೊಂಡ ರುದ್ರನ ಕೀರ್ತಿಯನ್ನು ಮಯನೆಂಬ ರಾಕ್ಷಸನು ಯಾವ ಕಾಲದಲ್ಲಿ ಯಾವ ಕಾರಣಕ್ಕಾಗಿ ಕೆಡಿಸುವುದಕ್ಕೆ ಪ್ರಯತ್ನಿಸಿದನು, ಅದನ್ನು ಭಗವಂತನು ಕಾಪಾಡಿದುದು ಹೇಗೆ, ಅದನ್ನು ವಿವರಿಸಿ ತಿಳಿಸಬೇಕು ಎಂದನು. ಆಗ ನಾರದನು, ರಾಜೇಂದ್ರ ಕೇಳು, ಹಿಂದೊಮ್ಮೆ ದೇವತೆಗಳೆಲ್ಲರೂ ರುದ್ರನ ಸಹಾಯದಿಂದ ಯುದ್ಧದಲ್ಲಿ ದೈತ್ಯರನ್ನು ಸೋಲಿಸಿದರು. ಆಗ ಅಸುರರೆಲ್ಲರೂ ಸಮಸ್ತ ಮಾಯಾವಿಗಳಿಗೂ ಪರಮಾಚಾರ್ಯನೆನಿಸಿಕೊಂಡ ಮಯನಲ್ಲಿ ಬಂದು ಮರೆಹೊಕ್ಕರು. ಆಗ ಮಾಯಗಳಲ್ಲಿ ನಿಪುಣನಾದ ಮಯನು ಆ ದೈತ್ಯರಿಗೆ ಬಂಗಾರ, ಬೆಳ್ಳಿ, ಕಬ್ಬಿಣ ಈ ಮೂರು ಲೋಹಗಳಿಂದ ಮೂರು ಪಟ್ಟಣಗಳನ್ನು ನಿರ್ಮಿಸಿಕೊಟ್ಟನು. ಆ ಪಟ್ಟಣಗಳು ಯಾರಿಗೂ ಗೋಚರಿಸದಂತೆ ಆಕಾಶದಲ್ಲಿ ಸಂಚರಿಸುತ್ತಿದ್ದವು. ಅವು ಎಣೆಯಿಲ್ಲದ ಭೋಗ ಸಾಮಗ್ರಿಗಳಿಂದ ತುಂಬಿ ವಿಮಾನಗಳಂತೆ ಆಗಾಗ ಉದ್ದೇಶಿಸಿದ್ದ ಸ್ಥಳಕ್ಕೆ ತಂದು ಬಿಡುತ್ತಿದ್ದವು. ದೈತ್ಯ ಸೇನಾಪತಿಗಳೆಲ್ಲರೂ ಆ ಪಟ್ಟಣಗಳಲ್ಲಿ ಸೇರಿ ಯಾರಿಗೂ ತಿಳಿಯದಂತೆ ಸಂಚರಿಸುತ್ತಾ ದೇವತೆಗಳ ಮೇಲೆ ಹಗೆ ತೀರಿಸಿಕೊಳ್ಳುವುದಕ್ಕಾಗಿ ಊರೂರುಗಳ ಮೇಲೆ ಬಿದ್ದು ಲೋಕಪಾಲಕರೊಡಗೂಡಿದ ಸಮಸ್ತ ಲೋಕಗಳನ್ನು ನಾಶ ಮಾಡುತ್ತಾ ಬಂದರು. ಆಗ ದೇವತೆಗಳು ಇಂದ್ರನನ್ನು ಮುಂದಿಟ್ಟುಕೊಂಡು ರುದ್ರನ ಬಳಿಗೆ ಬಂದು, ಓ ಪ್ರಭು, ದೈತ್ಯರೆಲ್ಲರೂ ಮಯನಿರ್ಮಿತಗಳಾದ ಮೂರು ಪಟ್ಟಣಗಳಲ್ಲಿ ಸೇರಿ ಕಣ್ಣಿಗೆ ಕಾಣದೆ ಅಲ್ಲಲ್ಲಿ ತಿರುಗುತ್ತಾ ನಿನ್ನ ಆಶ್ರಿತರಾದ ನಮ್ಮೆಲ್ಲರನ್ನು ನಾಶ ಮಾಡುತ್ತಿರುವರು, ನಮ್ಮನ್ನು ರಕ್ಷಿಸಬೇಕು ಎಂದರು. ಆಗ ಮಹಾನುಭಾವನಾದ ರುದ್ರನು ದೇವತೆಗಳಿಗೆ ಅಭಯವನ್ನು ಕೊಟ್ಟು ಆ ಕ್ಷಣವೇ ಧನುಸ್ಸಿನಲ್ಲಿ ಬಾಣಸಂಧಾನವನ್ನು ಮಾಡಿ ಪಾಶುಪತಾಸ್ತ್ರ ಮಂತ್ರದಿಂದ ಮಂತ್ರಿಸಿ ಆ ಪಟ್ಟಣಗಳಿಗೆ ಗುರಿಯಿಟ್ಟು ಪ್ರಯೋಗಿಸಿದನು. ಆ ಬಾಣವನ್ನು ಪ್ರಯೋಗಿಸಿದೊಡನೆ ಸೂರ್ಯಮಂಡಲದಿಂದ ಕಿರಣಗಳು ಹೊರಡುವಂತೆ ಆ ಬಾಣದಿಂದ ಹಲವು ಬಗೆಯ ಬೇರೆ ಬೇರೆ ಬಾಣ ಪರಂಪರೆಗಳು ಹೊರಡುತ್ತಿದ್ದವು. ಈ ಬಾಣ ಸಮೂಹಗಳಲ್ಲಿ ಆ ಮೂರು ಪಟ್ಟಣಗಳು ಮುಚ್ಚಿಹೋಗಿ ಕಣ್ಣಿಗೆ ಕಾಣದಂತಾದವು. ಆ ಪಟ್ಟಣದಲ್ಲಿದ್ದ ದೈತ್ಯರೆಲ್ಲರೂ ಸತ್ತು ಬಿದ್ದರು. ಇದನ್ನು ನೋಡಿ ಮಯನು ಅವರಿಗೆ ತಿರುಗಿ ಜೀವವನ್ನು ಕೊಡಿಸುವುದಕ್ಕಾಗಿ ಆ ರಾಕ್ಷಸ ಶವಗಳನ್ನು ತಂದು ತನ್ನ ಮಾಯೆಯಿಂದ ನಿರ್ಮಿತವಾದ ಒಂದಾನೊಂದು ಸಿದ್ಧರಸದ ಬಾವಿಯಲ್ಲಿ ಹಾಕಿದನು. ಆ ಹೆಣಗಳು ಸಿದ್ಧರಸದಲ್ಲಿ ಬಿದ್ದೊಡನೆ ಎಲ್ಲರಿಗೂ ತಿರುಗಿ ಜೀವ ಉಂಟಾಯಿತು. ಆಕಾಶದಲ್ಲಿರುವ ಮೇಘಗಳ ಬಿರುಕಿನಿಂದ ಮಿಂಚಿನ ಕಿಡಿಗಳು ಹೊರಟು ಬರುವಂತೆ ಅಸುರ ಸೈನಿಕರೆಲ್ಲರೂ ವಜ್ರ ದೇಹವುಳ್ಳವರಾಗಿಯೂ ಮಹಾ ತೇಜಸ್ವಿಗಳಾಗಿಯೂ ಆ ಬಾವಿಯಿಂದ ಮೇಲೆದ್ದು ಬಂದರು. ಆಗ ರುದ್ರನು ತನ್ನ ಪ್ರಯತ್ನವೆಲ್ಲವೂ ವ್ಯರ್ಥವಾದುದಕ್ಕಾಗಿ ದುಃಖಿತನಾಗಿದ್ದನು. ಇದನ್ನು ನೋಡಿ ಭಗವಂತನು ಇದಕ್ಕೆ ತಕ್ಕ ಪ್ರತೀಕಾರವನ್ನು ಯೋಚಿಸಿ ಒಂದು ಹಸುವಿನ ಆಕಾರವನ್ನು ತಾಳಿದನು. ಬ್ರಹ್ಮದೇವನು ಕರುವಾಗಿ ನಿಂತನು. ಗೋರೂಪದಿಂದಿದ್ದ ಭಗವಂತನು ತನ್ನ ಕರುವಿನೊಡನೆ ಮಯನಿರ್ಮಿತವಾದ ಆ ಪಟ್ಟಣದಲ್ಲಿ ಪ್ರವೇಶಿಸಿ ಆ ಸಿದ್ಧರಸದ ಬಾವಿಯ ಬಳಿಗೆ ಬಂದು ಮಧ್ಯಾಹ್ನ ಕಾಲದಲ್ಲಿ ಅದರಲ್ಲಿದ್ದ ನೀರೆಲ್ಲವನ್ನೂ ಕುಡಿದು ಬಿಟ್ಟನು. ಆ ಬಾವಿಗೆ ಕಾವಲಿದ್ದ ದೈತ್ಯರೆಲ್ಲರೂ ಹೀಗೆ ಅಮೃತರಸವನ್ನು ಕುಡಿಯುತ್ತಿರುವ ಆ ಹಸುವನ್ನು ನೋಡಿಯೂ ಕೂಡ ಭಗವನ್ ಮಾಯೆ ಎಂದು ಮರುಳಾಗಿ ನಿಜ ಸ್ಥಿತಿಯನ್ನು ತಿಳಿಯಲಾರದೆ ಆ ಹಸುವನ್ನು ತಡೆಯದೆ ಸುಮ್ಮನಿದ್ದರು. ಮಹಾಯೋಗಿಯಾದ ಮಯನಿಗೂ ಈ ವೃತ್ತಾಂತವು ತಿಳಿದು ಬಂದಿತು. ಒಡನೆಯೇ ಅವನು ಆ ಬಾವಿಯ ಬಳಿಗೆ ಬಂದು ಅದರಲ್ಲಿ ರಸವಿಲ್ಲದಿರುವುದನ್ನು ನೋಡಿ ದೈವಕೃತವಾದ ಕಾರ್ಯಕ್ಕೆ ದುಃಖಿಸಬಾರದೆಂದು ತಿಳಿದು ಮನಸ್ಸಿನಲ್ಲಿ ನಗುತ್ತಾ ದುಃಖಿತರಾದ ದೈತ್ಯರನ್ನು ಕುರಿತು ಹೀಗೆಂದು ಹೇಳುವನು. ಎಲೈ ಅಸುರಶ್ರೇಷ್ಠರೇ, ದೈವಕೃತವಾಗಿ ಬಂದೊದಗುವ ಸುಖ ದುಃಖಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಲೋಕದಲ್ಲಿ ದೇವತೆಗಳಿಂದಾಗಲಿ ದೈತ್ಯರಿಂದಾಗಲಿ ಮನುಷ್ಯರಿಂದಾಗಲಿ ಯಾರಿಂದಲೂ ಸಾಧ್ಯವಿಲ್ಲ. ಆದುದರಿಂದ ನೀವು ಇದಕ್ಕಾಗಿ ಚಿಂತಿಸಿ ಫಲವೇನು? ನಾವಾಗಲಿ ಇತರರಾಗಲಿ ಈಶ್ವರನಿಂದ ನಿಯಮಿಸಲ್ಪಟ್ಟ ಸುಖ ದುಃಖಗಳನ್ನು ಆಯಾ ಕಾಲದಲ್ಲಿ ಅನುಭವಿಸಿಯೇ ತೀರಬೇಕು ಎಂದನು. ಓ ಧರ್ಮರಾಜ, ಆಮೇಲೆ ಇತ್ತಲಾಗಿ ಭಗವಂತನು ಧರ್ಮ, ಜ್ಞಾನ, ವಿರಕ್ತಿ, ಐಶ್ವರ್ಯ, ತಪಸ್ಸು, ವಿದ್ಯೆ, ಅಘಟಿತ ಘಟನಾ ಸಾಮರ್ಥ್ಯವೆಂಬ ತನ್ನ ಏಳು ವಿಧವಾದ ಶಕ್ತಿಗಳಿಂದ ಆ ರುದ್ರನಿಗೆ ರಥ, ಸಾರಥಿ, ಧ್ವಜ, ಕುದುರೆ, ಧನಸ್ಸು, ಕವಚ, ಬಾಣ
ಮುಂತಾದ ಯುದ್ಧೋಪಕರಣಗಳನ್ನು ಏರ್ಪಡಿಸಿಕೊಟ್ಟನು. ಒಡನೆಯೇ ರುದ್ರನು ಆ ಭಗವಂತನ ಧರ್ಮಶಕ್ತಿ ರೂಪವಾದ ರಥವನ್ನೇರಿ ಕವಚವನ್ನು ತೊಟ್ಟು ಧನುರ್ಬಾಣಗಳನ್ನು ಹಿಡಿದು ಅಭಿಜಿತ್ ಎಂಬ ಮುಹೂರ್ತದಲ್ಲಿ ಭಗವಂತನ ತೇಜಸ್ಸಿನಿಂದ ಕೂಡಿದ ಆ ಬಾಣವನ್ನು ಪ್ರಯೋಗಿಸಿ ಕ್ಷಣ ಮಾತ್ರದಲ್ಲಿಯೇ ಆ ಮೂರು ಪಟ್ಟಣಗಳನ್ನು ದಹಿಸಿಬಿಟ್ಟನು. ಒಡನೆಯೇ ಆಕಾಶದಲ್ಲಿ ದೇವದುಂದುಭಿಗಳು ಮೊಳಗಿದವು. ದೇವ ವಿಮಾನಗಳು ಸಾಲು ಸಾಲಾಗಿ ಬಂದು ನೆರೆದವು. ಇಂದ್ರಾದಿ ದೇವ ಮಾನವಗಳು, ದೇವ ವಿಮಾನಗಳು, ಋಷಿಗಳು, ಪಿತೃಗಳು, ಸಿದ್ಧರು ವಿಜಯೀಭವ ಎಂದು ಸ್ತುತಿಸುತ್ತಾ ರುದ್ರನ ಮೇಲೆ ಪುಷ್ಪ ವರ್ಷಗಳನ್ನು ಕರೆದರು. ಗಂಧರ್ವರು ಸಂತೋಷದಿಂದ ಗಾನ ಮಾಡಿದರು. ಅಪ್ಸರಸ್ಸುಗಳು ನರ್ತಿಸುತ್ತಿದ್ದರು. ಓ ಧರ್ಮರಾಜ, ಹೀಗೆ ರುದ್ರನು ತ್ರಿಪುರಗಳನ್ನು ದಹಿಸಿದ ಮೇಲೆ ಬ್ರಹ್ಮಾದಿಗಳಿಂದ ಸ್ತುತಿಸಲ್ಪಡುತ್ತಾ ಸ್ವಸ್ಥಾನವನ್ನು ಸೇರಿದನು. ಹೀಗೆ ತನ್ನ ಮಾಯೆಯಿಂದ ಮನುಷ್ಯ ಸ್ವಭಾವವನ್ನು ನಟಿಸತಕ್ಕವನಾಗಿಯೂ, ಆಶ್ರಿತರ ದುಃಖವನ್ನು ನಿವಾರಿಸತಕ್ಕವನಾಗಿಯೂ, ಸಮಸ್ತ ಲೋಕಕ್ಕೂ ಹಿತೋಪದೇಶಕನಾಗಿಯೂ ಇರುವ ಆ ಶ್ರೀಕೃಷ್ಣನ ವೀರ ಚರಿತ್ರೆಗಳು ಅನೇಕವಾಗಿ ಅತ್ಯದ್ಭುತವಾಗಿರುವವು. ಲೋಕ ಪಾವನಗಳಾದ ಆ ಚರಿತ್ರೆಗಳನ್ನು ಮಹರ್ಷಿಗಳು ಗಾನ ಮಾಡುತ್ತಿರುವರು. ಓ ಧರ್ಮರಾಜ, ಬೇರೆ ಯಾವುದಾದರೂ ಕೇಳಬೇಕಾದ ವಿಷಯವಿದ್ದರೆ ಕೇಳು, ಹೇಳುವೆನು ಎಂದನು. ಇದು 10ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.